Welcome to M2 tutorial. Friends, in this video, we will learn about JavaScript arithmetic operators. Arithmetic operators andre namge already gottide idu plus minus star slash ee symbols na naavu arithmetic operators ant karitivi andre adar jothe inna ee bere operators saha ide idan saha naavu use martivi arithmetic operators antane use martivi operators na onnonde nodana ondide idu addition subtraction multiplication division idar bagge nimge gottide next idu modulus symbol ಇದು ಪರ್ಸೆಂಟೇಜ್ ಸಿಂಬಲ್ ಇದೆಯಲ್ಲ ಇದು ಒಂದು ಅರ್ಥಮೆಟಿಕ್ ಆಪರೇಟರ್ ಇದನ್ನ ನಾವು ಯೂಸ್ ಮಾಡ್ತೀವಿ ರಿಮೈಂಡರ್ ಫೈಂಡ್ ಔಟ್ ಮಾಡೋಕ್ಕೆ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇನ್ನೊಂದು ಪ್ಲಸ್ ಪ್ಲಸ್ ಎರಡ್ ಸತಿ ಪ್ಲಸ್ ಪ್ಲಸ್ ಬರೆದ್ರೆ ಇದನ್ನ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀವಿ ಮೈನಸ್ ಮೈನಸ್ ನ ಡಿಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀವಿ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ನ ಇಂಟು ಇಂಟು ಎರಡ್ ಸತಿ ಬರೆದ್ರೆ ನಾವು ಇದು ಎಕ್ಸ್ಪೋನೆನ್ಶಿಯಲ್ ಆಪರೇಟರ್ ಅಂದ್ರೆ ಪವರ್ ಫೈಂಡ್ ಔಟ್ ಮಾಡಕ್ಕೆ ಎರಡು ವೇರಿಯೇಬಲ್ಸ್ ಬಂದಾಗ 10^3 2^5 ಈ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡೋಕ್ಕೆ ಈ ಆಪರೇಟರ್ನ ನಾವು ಯೂಸ್ ಮಾಡ್ತೀವಿ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಈ ಒಂದು ನಾನು ಆಲ್ರೆಡಿ ಬೇಸಿಕ್ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ ಬರೆದಿದ್ದೀನಿ ಇದರಲ್ಲಿ ಇವಾಗ ಮೂರು ವೇರಿಯೇಬಲ್ಸ್ ತಗೋಳೋಣ ನಾವು ಅದಕ್ಕೆ ನಾವು ಯೂಸ್ ಮಾಡ್ತೀವಿ ವೇರ್ ಅಂತ ಕೀವರ್ಡ್ ವಿ ಆರ್ ಎ ಇದಕ್ಕೊಂದು ವ್ಯಾಲ್ಯೂ ಕೊಡೋಣ ಎ ಇಸ್ ಈಕ್ವಲ್ ಟು 10 ನೆಕ್ಸ್ಟ್ ವೇರ್ ಬಿ ಇಸ್ ಈಕ್ವಲ್ ಟು 20 ವೇರ್ ಸಿ ಈಸ್ ಈಕ್ವಲ್ ಟು ನೋಡಿ ಎರಡು ವೇರಿಯೇಬಲ್ ಎ ಮತ್ತು ಬಿ ಈ ಎರಡಿಗೆ ನಾವು ವ್ಯಾಲ್ಯೂನ ಅಸೈನ್ ಮಾಡಿದ್ದೀವಿ 10 ಮತ್ತೆ 20 ಈ ಎರಡನ್ನ ಆ್ಯಡ್ ಮಾಡಿ ಸಿ ಎಲ್ಲ ಸೇವ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ನಾರ್ಮಲಿ ಅಡಿಷನ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಈ ವ್ಯಾಲ್ಯೂ ಆ್ಯಡ್ ಆಗಿ ಇದರಲ್ಲಿ ಸೇವ್ ಆಗುತ್ತೆ ನೋಡೋಣ ಇದರ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಡಾಕ್ಯುಮೆಂಟ್ ಡಾಟ್ ರೈಟ್ ಇದರಲ್ಲಿ ನಾವು ಸಿ ಬರೀತಾ ಇದ್ದೀನಿ ಸೇವ್ ಮಾಡಿದ್ರೆ ಇವಾಗ ನೀವು ಆನ್ಸರ್ ನೋಡಿದ್ರೆ ಇದರದು ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ ಸಿ ಸಿ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗಿದೆ 30 ಅಂತ ಅದೇ ರೀತಿ ನೆಕ್ಸ್ಟ್ ಮೈನಸ್ ಯೂಸ್ ಮಾಡಿದ್ರೆ ನೀವು ನೋಡ್ಬೋದು ಮೈನಸ್ ಯಾವ ರೀತಿ ಬರುತ್ತೆ ಅಂತ ಮೈನಸ್ ಎ ಮೈನಸ್ 10 ಸಾರಿ 10 ಮೈನಸ್ 20 ಆನ್ಸರ್ ಮೈನಸ್ 10 ಬರ್ತಾ ಇದೆ ಅದೇ ರೀತಿ ಇಂಟು ಮಲ್ಟಿಪ್ಲಿಕೇಶನ್ ಡಿವಿಷನ್ ಎ ಡಿವೈಡೆಡ್ ಬೈ ಬಿ ಇದರ ಆನ್ಸರ್ ನೋಡಿದ್ರೆ ಎ ಡಿವೈಡೆಡ್ ಬೈ 0.5 ಅಂದ್ರೆ 20 ಇಂದ 10 ನ ಡಿವೈಡ್ ಮಾಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ ಬೇರೆ ವ್ಯಾಲ್ಯೂನು ನಾವು ಹಾಕಿ ಚೆಕ್ ಮಾಡೋಣ ಎಕ್ಸಾಂಪಲ್ ಇದನ್ನ 100 ಮಾಡ್ತೀನಿ ನಾನು 100 ನೋಡ್ಬೋದು ಇಲ್ಲಿ 100 20 ಇಂದ 100 ನ ಡಿವೈಡ್ ಮಾಡಿದ್ರೆ 5 ಆನ್ಸರ್ ಬರ್ತಾ ಇದೆ ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಜಸ್ಟ್ ನಾನು ಯಾವ ರೀತಿ ಇದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಬನ್ನಿ ನೋಡೋಣ ಮಾಡ್ಯುಲಸ್ ಮಾಡ್ಯುಲಸ್ ಅಂದ್ರೆ ರಿಮೈಂಡರ್ ರಿಮೈಂಡರ್ ಫೈಂಡ್ ಔಟ್ ಮಾಡೋಕ್ಕೆ ಎ ಮಾಡ್ಯುಲಸ್ ಬಿ ಇದರ ಆನ್ಸರ್ ನೋಡೋಣ ಎಷ್ಟು ಬರುತ್ತೆ ಅಂತ 0 ರಿಮೈಂಡರ್ 20 ಇಂದ 100 ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನು ಮಿಗಿಲಲ್ಲ ಅದಕ್ಕಾಗಿ 0 ಬರ್ತಾ ಇದೆ ಅಷ್ಟೇ ಅದಲ್ಲ ಬೇರೆ ವ್ಯಾಲ್ಯೂ ನಾವು ಚೇಂಜ್ ಮಾಡಿ ನೋಡೋಣ ಇದರಲ್ಲಿ ಫಾರ್ ಎಕ್ಸಾಂಪಲ್ 102 ಕೊಡ್ತೀನಿ ನಾನು ಇವಾಗ ರಿಮೈಂಡರ್ 2 ಬರುತ್ತೆ 2 ಆನ್ಸರ್ ಇಲ್ಲಿ ಬರುತ್ತೆ ಇದು ರಿಮೈಂಡರ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬನ್ನಿ ಇವಾಗ ನೋಡೋಣ ಎ ಪ್ಲಸ್ ಬಿ ಹೀಗೆ ಕೊಡ್ತೀನಿ ಎ ಪ್ಲಸ್ ಬಿ ಇರಲಿ ಔಟ್ಪುಟ್ 2 ಬರ್ತಾ ಇದೆ ಇವಾಗ ಇನ್ಕ್ರಿಮೆಂಟ್ ಆಪರೇಟರ್ ಪ್ಲಸ್ ಪ್ಲಸ್ ಆಪರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಇಲ್ಲಿ ಎ ಪ್ಲಸ್ ಪ್ಲಸ್ ನಾವು ಮಾಡಿದಾಗ ಇದಾದ್ಮೇಲೆ ನೋಡಿ ಇವಾಗ ಎ ವ್ಯಾಲ್ಯೂ 10 ಇದೆ 10 ಪ್ಲಸ್ 20 ಆನ್ಸರ್ ಬರ್ತಾ ಇದೆ 30 ಅಂತ ಇವಾಗ ನಾನು ಯೂಸ್ ಮಾಡ್ತೀನಿ ಎ ಪ್ಲಸ್ ಪ್ಲಸ್ ಎ ಪ್ಲಸ್ ಪ್ಲಸ್ ನಾವು ಕೊಟ್ಟಾಗ ಇದರ ಅರ್ಥ ಏನಂದ್ರೆ ಎ 1 ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ ಇದರ ಔಟ್ಪುಟ್ ನೋಡೋಣ ಇವಾಗ ಯಾವ ರೀತಿ ಬರುತ್ತೆ ಅಂತ
ಇದನ್ನು ಒಂದು ಬ್ರೇಕ್ ಆ್ಯಡ್ ಮಾಡೋಣ ಇಲ್ಲಿ ನಾವು. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ನೋಡಿ ಇಲ್ಲಿ ಮೊದಲು ಏನು ಇನ್ಕ್ರಿಮೆಂಟ್ ಮಾಡಿಲ್ಲ, ಹಾಗೆ ಆ್ಯಡ್ ಮಾಡಿದ್ರೆ ಅದರ ವ್ಯಾಲ್ಯೂ ಬಂದಿದೆ ನಮಗೆ 20, 30 ಅಂತ. ಇನ್ಕ್ರಿಮೆಂಟ್ ಮಾಡಿದ್ಮೇಲೆ ನೀವು ವ್ಯಾಲ್ಯೂ ನೋಡ್ಬೋದು, ಆ್ಯಡ್ ಮಾಡಿದಾಗ 31 ಬಂತು. ಇದು ಇನ್ಕ್ರಿಮೆಂಟ್ ಅಂದರೆ ಒಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತ. ಇಲ್ಲ ಬಿ ಇನ್ಕ್ರಿಮೆಂಟ್ ಮಾಡಿದ್ರೆ ನಾವು ಬಿನೂ ಅಷ್ಟೇ ಒಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಇವಾಗ ನೋಡೋಣ ಡಿಕ್ರಿಮೆಂಟ್. ಡಿಕ್ರಿಮೆಂಟ್ ಎ ಮೈನಸ್ ಮೈನಸ್ ಅಂದರೆ ಒಂದು ವ್ಯಾಲ್ಯೂ ನಾವು ಡಿಕ್ರಿಮೆಂಟ್ ಅಂದರೆ ಕಡಿಮೆ ಆಗುತ್ತೆ. ಎ ವ್ಯಾಲ್ಯೂ 10 ಇರೋದು 9 ಆಗೋಗುತ್ತೆ. 9 + 20 ಕೊಟ್ಟಾಗ 29 ಆನ್ಸರ್ ಬರುತ್ತೆ. ಇದು ಇನ್ಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್. ಇದು ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಬರೀ ಒನ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡಬೇಕು, ಒನ್ ವ್ಯಾಲ್ಯೂ ಕಡಿಮೆ ಮಾಡಬೇಕು, ಮೈನಸ್ ಮಾಡಬೇಕು, ಆವಾಗ ಈ ಎ ಪ್ಲಸ್ ಪ್ಲಸ್ ಎ ಮೈನಸ್ ಮೈನಸ್ ಈ ಆಪರೇಟರ್ನ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಬನ್ನಿ ನೋಡೋಣ, ಎಕ್ಸ್ಪೋನೆಂಟ್ ಆಪರೇಟರ್ ಡಬಲ್ ಸ್ಟಾರ್. ಇಲ್ಲಿ ಸಿ ಜಾಗದಲ್ಲಿ ಇದನ್ನು ಡಿಲೀಟ್ ಮಾಡ್ತೀನಿ. ಎ ಇಂಟು ಇಂಟು ಎರಡು ಸತಿ ನಾವು ಕೊಟ್ಟಾಗ ಏನು ಬರುತ್ತೆ ಅಂತ ವ್ಯಾಲ್ಯೂ ನಾನು ಚೇಂಜ್ ಮಾಡ್ತೀನಿ. ಬಿ ವ್ಯಾಲ್ಯೂ ಬರೀ 2 ಕೊಡೋಣ. ಅಂದರೆ ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 2, 10^2. ಇದರ ಆನ್ಸರ್ ಎಷ್ಟು ಬರುತ್ತೆ? 10^2 ಮೀನ್ಸ್ 100 ಬರಬೇಕು. ನೋಡೋಣ ಆನ್ಸರ್. ನೋಡಿ 100 ಬರ್ತಾ ಇದೆ, 10^2. ಇದು ನಮ್ಗೆ ಬೇಕಾಗಿಲ್ಲ ಇಲ್ಲಿ, ಇದು ಡಿಲೀಟ್ ಮಾಡಿಬಿಡೋಣ. ನೋಡಿ 10^2 ಅಂದರೆ 100. ಇಲ್ಲ ಬೇರೆ ವ್ಯಾಲ್ಯೂ ಕೊಡ್ಬೇಕು ನಾವು, 10 ಬದಲು ನಾನು ಕೊಡ್ತೀನಿ ಇಲ್ಲಿ 20 ದಿ ಪವರ್ ಆಫ್ 2 ಅಂದರೆ 400 ಬರ್ತಾ ಇದೆ. ಇಲ್ಲ ಇನ್ನು ಕಡಿಮೆ ವ್ಯಾಲ್ಯೂಸು ಕೊಟ್ಟು ನೋಡೋಣ ನಾವು. 5 ಕೊಡ್ತಾ ಇದ್ದೀನಿ, 5^3 ಕೊಡೋಣ. 5^3 ಅಂದರೆ 5 × 5 × 5 ಆನ್ಸರ್ ಬರಬೇಕು 125 ಆನ್ಸರ್. ಇದು ಎಕ್ಸ್ಪೋನೆಂಟ್ ಆಪರೇಟರ್. ಇದಾಯಿತು ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ. ಅರ್ಥಮೆಟಿಕ್ ಆಪರೇಟರ್ಸ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಯೂಸ್ ಮಾಡೋದು. ಜಸ್ಟ್ ಇಲ್ಲಿ ನ್ಯೂ ಆಪರೇಟರ್ಸ್ ಅಂದರೆ ಇನ್ಕ್ರಿಮೆಂಟ್ ಆಪರೇಟರ್, ಡಿಕ್ರಿಮೆಂಟ್ ಆಪರೇಟರ್, ಇದು ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ಮತ್ತು ಮಾಡ್ಯುಲಸ್ ಆಪರೇಟರ್, ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಬೇರೆ ಆಪರೇಟರ್ಸ್ ಬಗ್ಗೆ ಅಂದರೆ ಅಸೈನ್ಮೆಂಟ್ ಆಪರೇಟರ್ಸ್ ಇದೆ ಆ ಆಪರೇಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.